ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನೀವು ನಮಗೆ ನೀಡಿದ ಪ್ರೋತ್ಸಾಹದಿಂದಲೇ ಇಂದು ನಮ್ಮ ಸಿನಿಲೋಕ ಇನ್ನಷ್ಟು ಜನರಿಗೆ ತಲುಪುವಲ್ಲಿ ಯಶಸ್ವಿಯಾಗಿದೆ. ತುಳು ಚಿತ್ರರಂಗದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನೊಂದಿಗೆ ಪ್ರತಿ ಎಪಿಸೋಡ್ನಲ್ಲೂ ನಾವು ನಿಮಗೆ ಒಂದಲ್ಲ ಒಂದು ಮಾಹಿತಿಯನ್ನು ನೀಡುತ್ತಾ ಬರುತ್ತೇವೆ. ಹಾಗಾದರೆ ಇಂದಿನ ಎಪಿಸೋಡ್ನ ವಿಷಯ ಏನೆಂದು ನೋಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋವನ್ನು ಕಂಪ್ಲೀಟ್ ನೋಡಿದ ಬಳಿಕ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಬನ್ನಿ ಇಂದಿನ ವಿಷಯವನ್ನು ನೋಡಿಕೊಂಡು ಬರೋಣ. ಓ ಉಲಾಯಪೋದು ಆರತಿ ತಟ್ಟಕೊಂಡು ಬಲ ಅಂಚನ ಆರತಿಲ ಮಲ್ಪ ನಿನ್ನ ಮಗೆ ಸಮಾಜ ಸೇವೆಗೆ ಬರೊಂದು ಲೆತ್ತ ಎದ್ಕೊನು ನನಮಿತಿಯನ್ನ ಮೆಗ್ಗಿನ ಸುದ್ದಿ ಬ ತಡಿದಾಗುತ್ತೆ. ಕಾನೂನು ಎಂಜಿನ ಅಂದ್ ಈ ಎಂಕ ಕಲ್ಪನಾಗತ್ತೆ ಜಿಮೆ ಹೌದು ವೀಕ್ಷಕರೇ, ತುಳುವಿನಲ್ಲಿ ಸುಮಾರು 22 ನಾಟಕಗಳು ಸಿನಿಮಾಗಳಾಗಿವೆ. ಹಾಗಾದರೆ ಆ ನಾಟಕಗಳು ಯಾವುದು, ಆ ಸಿನಿಮಾಗಳು ಯಾವುದು ಅನ್ನೋದನ್ನ ನೋಡಿಕೊಂಡು ಬರೋಣ. 1971 ಕೆಬಿ ಭಂಡಾರಿಯವರು ರಚಿಸಿದಂತಹ ಮೆಗ್ಗೆ ಪಲಯೆ ಅನ್ನೋ ನಾಟಕ ಎನ್ನ ತಂಗಡಿ ಅನ್ನೋ ಸಿನಿಮಾ ಮುಖಾಂತರ ಬೆಳ್ಳಿ ಪರದೆ ಮೇಲೆ ಬಂತು. ಈ ಸಿನಿಮಾವನ್ನು SR ರಾಜನ್ ರವರು ನಿರ್ದೇಶನ ಮಾಡಿದ್ದರು. 1972 KN ಟೇಲರ್ ರವರು ಬರೆದಂತಹ ಬಾಡೈದ ಬಂಗಾರಿ ಅನ್ನೋ ನಾಟಕ ಬಿಸತಿ ಬಾಬು ಸಿನಿಮಾವಾಗಿ ಬೆಳ್ಳಿ ಪರದೆ ಮೇಲೆ ಬಂತು. ಈ ಸಿನಿಮಾವನ್ನ ಆರೂರು ಪಟ್ಟಾಭಿಯವರು ನಿರ್ದೇಶನ ಮಾಡಿದ್ದರು. 1973 ನಾಲ್ಕು ನಾಟಕಗಳು ಸಿನಿಮಾವಾಗಿತ್ತು. ಹಾಗಾದರೆ ಆ ನಾಲ್ಕು ನಾಟಕಗಳು ಯಾವುದು ಅನ್ನೋದನ್ನ ನೋಡಿಕೊಂಡು ಬರೋಣ. 1973 KN ಟೇಲರ್ ರವರು ಬರೆದಂತಹ ಕಾಸ್ದಾಯೆ ಕಂಡನಿ ಅನ್ನೋ ನಾಟಕ ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಕಾಸ್ದಾಯೆ ಕಂಡನಿ ಅನ್ನೋ ಸಿನಿಮಾದ ಮುಖಾಂತರ ಬೆಳ್ಳಿ ಪರದೆಗೆ ಬಂತು. ಇದೇ ವರ್ಷದಲ್ಲಿ KN ಟೇಲರ್ ರವರು ಬರೆದಂತಹ ಯಾನ ಸನ್ಯಾಸಿ ಆಪೆ ಅನ್ನೋ ನಾಟಕ ಕೂಡ ಸಿನಿಮಾವಾಯಿತು. ಈ ಸಿನಿಮಾವನ್ನ ಗೀತಪ್ರಿಯ ಅವರು ಯಾನ ಸನ್ಯಾಸಿ ಆಪೆ ಅನ್ನೋ ಹೆಸರಿನಲ್ಲಿ ಬೆಳ್ಳಿ ತೆರೆ ಮೇಲೆ ತಂದರು. 1973 ಸೀತಾರಾಮ್ ಕುಲಾಲ್ ರವರು ಬರೆದಂತಹ ಸತ್ಯನೇ ದೇವರು ಅನ್ನೋ ನಾಟಕವನ್ನ ಪದ್ಮನಾಭ್ರವರ ನಿರ್ದೇಶನದಲ್ಲಿ ಉಡಲ್ದ ತುಡರ್ ಅನ್ನೋ ಸಿನಿಮಾವಾಯಿತು. ಇದೇ ವರ್ಷ ಅಂದರೆ 1973 ವಿಶುಕುಮಾರ್ ರವರು ಬರೆದಂತಹ ಕೋಟಿ ಚೆನ್ನಯ್ಯ ಅನ್ನೋ ನಾಟಕವನ್ನ ಅವರದೇ ನಿರ್ದೇಶನದಲ್ಲಿ ಕೋಟಿ ಚೆನ್ನಯ್ಯ ಅನ್ನೋ ಸಿನಿಮಾವಾಗಿ ಮೂಡಿಬಂತು. 1974 ಡಾಕ್ಟರ್ ಸಂಜೀವ ದಂಡಕೆರೆ ಅವರ ಬಯ್ಯಮಲ್ಲಿಗೆ ಅನ್ನೋ ನಾಟಕವನ್ನ ಆರೂರು ಪಟ್ಟಾಭಿಯವರ ನಿರ್ದೇಶನದಡಿಯಲ್ಲಿ ಬಯ್ಯಮಲ್ಲಿಗೆ ಅನ್ನೋ ಸಿನಿಮಾವಾಯಿತು. 1975 KN ಟೇಲರ್ ರವರು ಬರೆದಂತಹ ಏರ್ ಮಲ್ತಿನ ತಪ್ಪು ಅನ್ನೋ ನಾಟಕವನ್ನ ಅವರದೇ ನಿರ್ದೇಶನದಲ್ಲಿ ಏರ್ ಮಲ್ತಿನ ತಪ್ಪು ಅನ್ನೋ ಸಿನಿಮಾದ ಮುಖಾಂತರ ಬೆಳ್ಳಿ ಪರದೆಗೆ ತಂದರು. 1976 KN ಟೇಲರ್ ರವರು ಬರೆದಂತಹ ಕಲ್ಲದ ದೇವಿರು ಅನ್ನೋ ನಾಟಕವನ್ನ ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಸಾವಿರಡುರ್ತಿ ಸಾವಿತ್ರಿ ಅನ್ನೋ ಸಿನಿಮಾ ಮಾಡಿದರು. 1977 ಡಾಕ್ಟರ್ ಸಂಜೀವ ದಂಡಕೆರೆ ಅವರು ಬರೆದಂತಹ ಗಂಗಾರಾಮ ಅನ್ನೋ ನಾಟಕ ಆರೂರು ಪಟ್ಟಾಭಿರಾವ್ ಅವರ ನಿರ್ದೇಶನದಲ್ಲಿ ಬೊಳ್ಳಿದೋಟವಾಗಿ ಬೆಳ್ಳಿ ತೆರೆಯ ಮೇಲೆ ಬಂತು. 1981 KN ಟೇಲರ್ ಅವರು ಬರೆದಂತಹ ಕಂಡರಿ ಬುಡದಿ ಅನ್ನೋ ನಾಟಕ ಆರೂರು ಪಟ್ಟಾಭಿ ಅವರ ನಿರ್ದೇಶನದಲ್ಲಿ ಭಾಗ್ಯವಂತಿದಿಯಾಗಿ ಬೆಳ್ಳಿ ತೆರೆ ಮೇಲೆ ಬಂತು. 1984 ಮಚ್ಚೇಂದ್ರನಾಥ್ ಪಾಂಡೇಶ್ವರರು ಬರೆದಂತಹ ಪುರ್ತ್ ಕಂತ್ ಅನ್ನೋ ನಾಟಕ ರಾಮ್ ಶೆಟ್ಟಿ ಅವರ ನಿರ್ದೇಶನದಡಿಯಲ್ಲಿ ದಾರದ ಸೀರೆಯಾಗಿ ಮೂಡಿಬಂತು. 1991 ದೇವದಾಸ್ ಕಾಪಿಕಾಡ್ ರವರು ರಚಿಸಿದಂತಹ ಬಲೆ ಚಾಪರ್ಕ ಅನ್ನೋ ನಾಟಕ ಆರೂರು ಪಟ್ಟಾಭಿ ಅವರ ನಿರ್ದೇಶನದಡಿಯಲ್ಲಿ ಸತ್ಯವೋಲುಂಡು ಅನ್ನೋ ಸಿನಿಮಾವಾಯಿತು. 1993 KNarayan ಶೆಟ್ಟಿ ಅವರು ಬರೆದಂತಹ ಸತ್ಯ ಬತ್ತಲೆ ಅನ್ನೋ ನಾಟಕ ರಿಚರ್ಡ್ ಕ್ಯಾಸ್ಟೋಲಿನೋ ಅವರ ನಿರ್ದೇಶನದಡಿಯಲ್ಲಿ ಬಂಗಾರ್ ಪಟ್ಲೇರಾಗಿ ಮೂಡಿಬಂತು. 1997 ರಾಜ್ ಬಳ್ಳಾಲ್ ರವರು ಬರೆದಂತಹ ಕಾಲ ಅನ್ನೋ ನಾಟಕ ಅವರದೇ ನಿರ್ದೇಶನದಲ್ಲಿ ಕಾಲ ಸಿನಿಮಾವಾಯಿತು. 1998 ವಿಜಯ್ ಕುಮಾರ್ ರವರ 1 ನಿಮಿಷ ಅನ್ನೋ ನಾಟಕ ಒಂತ ಎಜೆಸ್ ಮಲ್ಪ್ಲೆ ಅನ್ನೋ ಹೆಸರಿನಲ್ಲಿ ಬೆಳ್ಳಿ ತೆರೆ ಮೇಲೆ ಬಂತು. ಈ ಸಿನಿಮಾವನ್ನ ಕುಂಜಾಡಿ ಪ್ರೇಮನಾಥ್ ರೈ ಅವರು ನಿರ್ದೇಶನ ಮಾಡಿದ್ದರು. 2011 ವಿಜಯ್ ಕುಮಾರ್ ಕೊಡಿಯಲ್ಬೈಲ್ ರವರ ಒರಿಯರ್ದ್ವರಿ ಅಸಲ್ ಅನ್ನೋ ನಾಟಕ ಹಾಸು ರಾಜಶೇಖರ್ ರವರ ನಿರ್ದೇಶನದಡಿಯಲ್ಲಿ ಒರಿಯರ್ದ್ವರಿ ಅಸಲ್ ಸಿನಿಮಾವಾಯಿತು. 2012 ದೇವದಾಸ್ ಕಾಪಿಕಾಡ್ ರವರು ಬರೆದಂತಹ ಗಂಟೆ ತಾಂಡಿ ಅನ್ನೋ ನಾಟಕವನ್ನ PH ವಿಶ್ವನಾಥ್ ರವರು ತೆಲಿಕೆದ ಬಳ್ಳಿ ಅನ್ನೋ ಹೆಸರಿನಲ್ಲಿ ಸಿನಿಮಾ ಮಾಡಿ ಅದನ್ನು ಬೆಳ್ಳಿ ತೆರೆ ಮೇಲೆ ತಂದರು. 2014 ವಿಜಯ್ ಕುಮಾರ್ ಕೊಡಿಯಲ್ಬೈಲ್ ರವರು ಬರೆದಂತಹ ಮದಿಮೆ ಅನ್ನೋ ನಾಟಕ ಅವರದೇ ನಿರ್ದೇಶನದಡಿಯಲ್ಲಿ ಮದಿಮೆ ಅನ್ನೋ ಸಿನಿಮಾವಾಯಿತು. 2015
ಗಂಗಾಧರ್ ಶೆಟ್ಟಿಯವರು ಬರೆದಂತಹ ಒರಿಯಂತುಂಡ ಒರಿಯಗಾಪುಜಿ ಅನ್ನೋ ನಾಟಕವನ್ನ ಹಾಸು ರಾಜಶೇಖರ್ ರವರು ನಿರ್ದೇಶನ ಮಾಡಿ ಒರಿಯಂತುಂಡ ಒರಿಯಗಾಪುಜಿ ಅನ್ನೋ ಸಿನಿಮಾವನ್ನ ಬೆಳ್ಳಿ ಪರದೆ ಮೇಲೆ ತಂದರು. ಹೀಗೆ ತುಳುವಿನ 22 ಜನಮೆಚ್ಚಿದ ನಾಟಕಗಳು ಸಿನಿಮಾವಾಗಿ ಪರಿವರ್ತನೆಗೊಂಡಿದೆ. ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕೊಟ್ಟಿರುವಂತಹ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ತುಳು ಚಿತ್ರರಂಗದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಇನಿ ಮಾತ್ರ ಡ್ಯೂಟಿ ಲೂಪುಜಿ ದಾಲ ವಿಷಯಕ್ಕೆಂದು ಬೇಜಾರ ಪಂಡ್ರೆ ಬರ್ಯ ಪನ್ಯ ಅನ್ನಯ್ಯ ಅಂದ ಮಾತಿರ್ಲಾ ತುರುತ್ತೇ.